ब्रेकिंग न्यूज लभ्यवाता है नेशनल हेराल्ड बहुकोटि हगरण केस नेशनल हेराल्ड कचेरिगे बीग हाकिद इडी राहुल सोनिया वडतनद कचेरी सी ಕಚೇರಿಗೆ ಬೀಗ ಹಾಕಿ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ ಇಡಿ ಅನುಮತಿ ಪಡೆಯದೆ ಕಚೇರಿಗೆ ಕಚೇರಿಯನ್ನು ತೆಗೆಯದಂತೆ ನೋಟಿಸ್ ಅನ್ನು ನೀಡಲಾಗಿದೆ ನ್ಯಾಷನಲ್ ಹೆರಾಲ್ಡ್ ಗೆ ಸೇರಿದಂತ 11 ಕಚೇರಿಗಳಿಗೆ ಬೀಗ ಮುದ್ರೆಯನ್ನು ಹಾಕಲಾಗಿದೆ ಹೆರಾಲ್ಡ್ ಕಚೇರಿಗೆ ಬೀಗ ಹಾಕಲಾಗಿದೆ ಇದೀಗ ದೆಹಲಿಯಲ್ಲಿ ಬೀದಿಗಿಳಿದು ಕಾಯಿ ಬಳಗ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಹೆರಾಲ್ಡ್ ಕಚೇರಿ ಎದುರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಧಿಕ್ಕಾರವನ್ನು ಕೂಗಿ ಇಡಿ ಕಚೇರಿ ಸೇರಿದಂತೆ ಹಲವು ಕಡೆ ಪೊಲೀಸರು ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಬಹುಕೋಟಿ ಹಗರಣ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಷನಲ್ ಹೆರಾಲ್ಡ್ ಕಚೇರಿಗೆ ಬೀಗ ಹಾಕಿದೆ ಇಡಿ ಅಧಿಕಾರಿಗಳು ಇನ್ನು ರಾಹುಲ್ ಸೋನಿಯಾ ಒಡೆತನದ ಕಚೇರಿಯನ್ನು ಕಂಪ್ಲೀಟ್ ಆಗಿ ಸೀಜ್ ಮಾಡಿದ್ದಾರೆ ಕಾಂಗ್ರೆಸ್ ಒಡೆತನದ ಕಚೇರಿಗೆ ಬೀಗ ಹಾಕಿ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ಇಡಿ ಅನುಮತಿಯನ್ನ ಪಡೆಯದೆ ಕಚೇರಿಯನ್ನ ತೆಗೆಯದಂತೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ ನ್ಯಾಷನಲ್ ಹೆರಾಲ್ಡ್ ಗೆ ಸೇರಿದ 11 ಕಚೇರಿಗಳಿಗೆ ಬೀಗವನ್ನ ಹಾಕಲಾಗಿದೆ ಹೆರಾಲ್ಡ್ ಕಚೇರಿಗೆ ಬೀಗ ಹಾಕಿದ್ದಕ್ಕೆ ಈಗ ದೆಹಲಿಯಲ್ಲಿ ಕೈ ಬಳಗ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡುತ್ತಾರೆ ಹೆರಾಲ್ಡ್ ಕಚೇರಿ ಎದುರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಇದೆ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಧಿಕ್ಕಾರವನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ ಇಡಿ ಕಚೇರಿ ಸೇರಿದಂತೆ ಹಲವು ಕಡೆ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ ಈಗ ರಾಹುಲ್ ಗಾಂಧಿ ಅವರನ್ನ ಇಡಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಇದೇ ಕೈ ಬಳಗ ಇದೇ ರೀತಿಯಾದಂತ ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು ತದನಂತರ ಸೋನಿಯಾ ಗಾಂಧಿ ಅವರನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಇದೇ ಕೈ ಬಳಗ ದೆಹಲಿಯಲ್ಲಿ ಪ್ರತಿಭಟನೆ ಗಿಳಿದಿತ್ತು ಈಗ ನ್ಯಾಷನಲ್ ಹೆರಾಲ್ಡ್ ಬಹುಕೋಟಿ ಹಗರಣ ಕೇಸ್ ಗೆ ಸಂಬಂಧಪಟ್ಟಂತೆ ಈಗ ಕಚೇರಿಗೆ ಬೀಗ ಹಾಕಿರುವಂತ ಹಿನ್ನೆಲೆಯಲ್ಲಿ ಕೈ ಬಳಗ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡುತ್ತಿದೆ ಇಡಿ ಕಚೇರಿ ಸೇರಿದಂತೆ ಹಲವು ಕಡೆ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ ಒಂದು ಕಡೆ ಇಡಿ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಇಡಿ ಅಧಿಕಾರಿಗಳ ಅನುಮತಿಯನ್ನ ಪಡೆಯದೆ ನೀವು ಈ ಒಂದು ಕಚೇರಿಯನ್ನ ಓಪನ್ ಮಾಡುವಂತಿಲ್ಲ ಅನ್ನುವಂತ ನೋಟಿಸ್ ಅನ್ನು ಕೂಡ ಅಲ್ಲಿ ಅಂಟಿಸಿ ಹೋಗಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಗೆ ಸೇರಿದಂತ 11 ಕಚೇರಿಗಳಿಗೆ ಬೀಗ ಮುದ್ರೆಯನ್ನು ಹಾಕಲಾಗಿದೆ ನ್ಯಾಷನಲ್ ಹೆರಾಲ್ಡ್ ಬಹುಕೋಟಿ ಹಗರಣ ಕೇಸ್ ಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ಹೆರಾಲ್ಡ್ ಕಚೇರಿಗೆ ಇಡಿ ಅಧಿಕಾರಿಗಳು ಬೀಗವನ್ನ ಜಡಿದಿದ್ದಾರೆ ರಾಹುಲ್ ಸೋನಿಯಾ ಒಡೆತನದ ಕಚೇರಿಯನ್ನ ಸೀಲ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಕಾಂಗ್ರೆಸ್ ಒಡೆತನದ ಕಚೇರಿಗೆ ಬೀಗ ಹಾಕಿ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ ಇಡಿ ಅನುಮತಿ ಪಡೆಯದೆ ಕಚೇರಿಯನ್ನ ತೆಗೆಯದಂತೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಗೆ ಸೇರಿದ 11 ಕಚೇರಿಗಳಿಗೆ ಬೀಗ ಮುದ್ರೆಯನ್ನು ಜಡಿಯಲಾಗಿದೆ ಮಾತನಾಡುವುದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಾಗರಾಜ್ ಯಾದವ್ ಕಾಂಗ್ರೆಸ್ ಎಂಎಲ್ಸಿ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ಸರ್ ಇದೀಗ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಇಡಿ ಕಿರುಕುಳ ಕೊಡ್ತಾ ಇದೆಯಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಯಾವುದೇ ಕಾರಣಕ್ಕೂ ಈ ಕೇಸಿಂದ ಹೊರಗೆ ಬರಕ್ ಸಾಧ್ಯನೇ ಇಲ್ವಾ ಈಗ ಏಕಾಏಕಿ ಇಡಿ ಅಧಿಕಾರಿಗಳು ಬೀಗ ಜಡಿದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಏನ್ ನಡೀತಿದೆ ನಿಮ್ಮ ರಿಯಾಕ್ಷನ್ ಏನು ನೋಡಿ ನಾವು ಮೊದಲಿಂದ ಹೇಳ್ಕೊಂಡು ಬಂದಿದ್ದೀವಿ ಯಾವುದೇ ಕಾರಣಕ್ಕೂ ಯಾವುದೇ ಅಧಿಕಾರಿಗಳು ತನಿಖಾ ಸಂಸ್ಥೆಗಳು ತನಿಖೆ ಮಾಡಿದ್ರೆ ನಮ್ಮದು ಅಭ್ಯಂತರ ಇರುವುದಿಲ್ಲ ಆದರೆ ಅದು ರಾಜಕಾರಣಕ್ಕೋಸ್ಕರ ದೇಶದ ರಾಜಕಾರಣಕ್ಕೋಸ್ಕರ ವಿರೋಧ ಪಕ್ಷಗಳನ್ನು ದೇಶದಲ್ಲಿ ಇರಲೇಬಾರದು ಸರ್ವಾಧಿಕಾರಿ ಧೋರಣೆ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಮಾಡತಕ್ಕಂಥದ್ದು ಆ ಇಡಿಗಳಿಗೆ ಮತ್ತೆ ಸಿಬಿಐ ಮತ್ತೆ ಐಟಿ ಇವರೆಲ್ಲರೂ ಕೂಡ ಸ್ವತಂತ್ರವಾಗಿ ಕೆಲಸ ಮಾಡಲು ಅವಕಾಶ ಮಾಡಿಕೊಡದೇ ಇರೋದನ್ನ ಕಾಂಗ್ರೆಸ್ ಪಕ್ಷ ಮೊದಲಿನಿಂದ ಖಂಡನೆ ಮಾಡ್ಕೊಂಡು ಬಂದಿದೆ ಈಗ ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು ಇಬ್ಬರು ಕೂಡ ಅವರ ಸಂಬಂಧಿಗೆ ಉತ್ತರ ಕೊಟ್ಟು ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಬಂದಿರತಕ್ಕಂಥ ತಮ್ಮ ಎದುರುಗಡೆ ಇರತಕ್ಕಂಥ ವಾಸ್ತವಾಂಶ
ಈಗ ಅವರ ತನಿಖಾಧಿಕಾರಿಗಳು ಏನಾದರೂ ಆಫೀಸ್ ಗಳನ್ನು ಚೆಕ್ ಮಾಡಬೇಕು ಸರ್ಚ್ ಮಾಡಬೇಕು ನಾವು ಪರ್ಮಿಷನ್ ಇಲ್ಲದೆ ಓಪನ್ ಮಾಡಬಹುದು ಅಂತ ಹೇಳಿದ್ರೆ ತನಿಖೆಯ ಒಂದು ಭಾಗ ಆಗಿದ್ರೆ ನಮ್ದು ಏನು ಕೂಡ ಬೆಂದ್ರೆ ಇಲ್ಲ ಅದರಿಂದ ಕೈ ಕಾಣದ ಕೈವಾಡಗಳು ಏನಾದರೂ ಕಾಂಗ್ರೆಸ್ ಪಕ್ಷವನ್ನ ಗುರಿಗೆ ಇಟ್ಕೊಂಡು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇರಲೇಬಾರದು ಆ ವಿರೋಧ ಪಕ್ಷ ಇರಲೇಬಾರದು ಅಂತ ದೃಷ್ಟಿಕೋನ ಮಾಡೋದಾದ್ರೆ ಅದು ಆಕ್ಷೇಪಾರ್ಹವಾಗಿರುತ್ತೆ ಅಂತ ವಿಚಾರಣೆ ಹೇಳಲಿಕ್ಕೆ ಬಯಸ್ತೀನಿ ಓಕೆ ಸರ್ ಇದೀಗ ಕಾನೂನು ಪ್ರಕ್ರಿಯೆಯನ್ನ ಒಂದು ರೀತಿಯಾಗಿ ರಾಜಕಾರಣ ಅಂದ್ರೆ ಒಂದು ರೀತಿಯಾಗಿ ಇದನ್ನ ಸೇಡಿನ ರಾಜಕಾರಣ ಅನ್ನೋದು ಎಷ್ಟು ಸರಿ ಅನ್ನುವಂತದ್ದು ಇದರಲ್ಲಿ ಕಂಡುಬರೋದಿಲ್ವಾ ನಾವು ಎಷ್ಟು ಸರಿ ನಾನು ಅದನ್ನೇ ಹೇಳ್ತಾ ಇದೀನಲ್ಲ ತನಿಖಾಧಿಕಾರಿಗಳು ಸ್ವತಂತ್ರ ಕೆಲಸ ಮಾಡಲಿಕ್ಕೆ ನಮ್ಮ ಅಭ್ಯಂತರ ಇಲ್ಲ ಯಾಕೆಂದ್ರೆ ಯಾರು ಕೂಡ ಈ ದೇಶದಲ್ಲಿ ಕಾನೂನು ದೊಡ್ಡವರು ಇರೋದಿಲ್ಲ ಆದರೆ ನಡೀತಾ ಇರತಕ್ಕಂತ ಎಲ್ಲ ಪ್ರಕರಣಗಳನ್ನು ನೋಡಿ ಬಿಜೆಪಿ ಮೇಲೆ ಆಪಾದನೆಗಳು ಬರ್ತದೆ ಏನು ಆಪಾದನೆಗಳು ಬರ್ತದೆ ಬಸವನಗೌಡ ಯತ್ನಾಳ್ರು ಹೇಳ್ತಾರೆ 2,500 ಕೋಟಿ ಕೊಟ್ರೆ ಮುಖ್ಯಮಂತ್ರಿ ಆಗ್ಬೋದು 300 ಕೋಟಿ ಕೊಟ್ರೆ ಇದಾಗ್ಬೋದು ಅಂತ ಹೇಳಿಕೆಗಳನ್ನು ನಿಮ್ಮ ನಿಮ್ಮ ಟಿವಿಯಲ್ಲಿ ತೋರಿಸಿದ್ರಲ್ಲ ಯಾಕೆ ಅವ್ರ ಮೇಲೆ ತನಿಖೆ ಆಗಲ್ಲ ಅದಾದ್ಮೇಲೆ ಬಿಜೆಪಿ ಅವ್ರ ಮೇಲೆ 40% ಕಮಿಷನ್ ಅಂತ ಲೆಟರ್ ಬರೀತಾರೆ ಮುಖ್ಯ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಅದನ್ನ ಕ್ರೈಮ್ ಆಫೀಸ್ FIR ಫೈಲ್ ಆಗಲ್ಲ ಸತ್ಯ ಸುಳ್ಳು ಆಮೇಲೆ ಚಾರ್ಜ್ ಶೀಟ್ ಆಮೇಲೆ ಫೈಲ್ ಮಾಡಿ ಅದನ್ನೆಲ್ಲ ಯಾಕೆ ತನಿಖೆ ಮಾಡಲ್ಲ ಅದನ್ನ ಯಾಕೆ ಮಾಡ ಇದು ಈ ಕಂಪ್ಯಾರಿಟಿವ್ ಸ್ಟಡಿಯಿಂದ ಹೇಳ್ತಕ್ಕಂಥದ್ದು ಬಿಜೆಪಿ ಯಾರು ಎಲ್ಲ ಸತ್ಯ ರಚಿದ್ರೆ ಇದಾರ ಹಾಗಾಗಿ ನಾನು ಹೇಳ್ತಾ ಇರತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಇದು ದ್ವೇಷದ ರಾಜಕಾರಣದ ಪ್ರತೀಕ ಅಂತ ಕಾಣ್ತಾ ಇದೆ ಆ ಕಾರಣಕ್ಕೋಸ್ಕರ ನಾವು ಹೇಳ್ತಾ ಇದೀವಿ ಸುಮ್ಮ ಸುಮ್ಮನೆ ಹೇಳ್ತಾ ಇಲ್ಲ ಇವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ನೀವು ಯಾವ್ದೇ ಪ್ರಶ್ನೆ ಕೇಳಿದ್ರೆ ಕೇಳಿ ಉತ್ತರ ಕೊಡ್ತೀವಿ ಅಂತ ಹೇಳಿದ್ವಿ ನಾನು ದೇಶ ಬಿಟ್ಟು ಓಡೋಗಿಲ್ಲ ನಾವೇನ ನಿಮ್ಗೆ ಕೇಳಿದ ಉತ್ತರ ಕೊಡಲ್ಲ ಅಂತ ಹೇಳಿಲ್ವಲ್ಲ ಆದ್ರೆ ನೀವು ನಿಮ್ಮ ಮೇಲೆ ಬಂದಿದ್ದ ಅಲಿಗೇಷನ್ಗಳನ್ನು ಕೂಡ ನೀವು ತನಿಖೆ ಮಾಡ್ಬೇಕಲ್ಲ ನಿಮ್ಮ ಪಕ್ಷದ ಮೇಲೆ ಎಲ್ಲ ನೀವು ಕರ್ನಾಟಕದಲ್ಲಿ ತಗೊಂಡೋಣ ಎಷ್ಟು ಸಲ ನಿಮ್ಮ ಚಾನಲ್ ತೋರಿಸಿದಿರ ನೀವು 40% ಕಮಿಷನ್ ಬಗ್ಗೆ ಈಗ ದಾಖಲೆಗಳನ್ನು ಯಾವಾಗ ಕೇಳ್ಬೇಕಂದ್ರೆ ಯಾರ ಮೇಲೆ ಕಂಪ್ಲೇಂಟ್ ಬಂದಾಗ ಅವ್ರ ಮೇಲೆ FIR ಹಾಕಿ ಅವ್ರನ್ನ ಕರೆದು ಎನ್ಕ್ವೈರಿ ಮಾಡಿದಾಗ ಡಾಕ್ಯುಮೆಂಟ್ ಕೇಳ್ಬೇಕಲ್ಲ ನೋಡಪ್ಪ ನೀವು ಕಂಪ್ಲೇಂಟ್ ಕೊಟ್ಟಿದ್ಯಾ ಈ ಡಾಕ್ಯುಮೆಂಟ್ ಕೊಡು ಅಂತ ಹೇಳಿ ಫಸ್ಟ್ FIR ಫೈಲ್ ಆಗ್ಬೇಕಲ್ಲ ಯಾರ ಮೇಲೆ ಅಕ್ಯೂಸ್ ಹಾಕಿದ್ರೆ ಅವ್ರ ಮೇಲೆ ಮತ್ತೆ ನಿಮ್ಮನ್ನ ಮಾತಾಡಿಸ್ತೀನಿ ನಮ್ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಈರಣ್ಣ ಕಡಾಡಿ ರಾಜ್ಯಸಭೆ ಬಿಜೆಪಿ ಸದಸ್ಯ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ಸರ್ ಈ ವಿಷಯವನ್ನ ನೇರ ನೇರವಾಗಿ ಸೇಡಿನ ರಾಜಕಾರಣ ಅನ್ನೋದು ಎಷ್ಟು ಸರಿ ಇವತ್ತು ತಾನೇ ಅದ್ಧೂರಿಯಾಗಿ ಸಿದ್ದರಾಮೋತ್ಸವವನ್ನ ಮಾಡಿದ್ದಾರೆ ಎಲ್ಲೋ ಒಂದ್ ಕಡೆ ಭಯ ಪಟ್ಕೊಂಡು ಈ ರೀತಿಯಾಗಿ ನಡೆದಿದ್ಯಾ ದೆಹಲಿಯಲ್ಲಿ ಅನ್ನುವಂಥದ್ದು ಈಗ ಪ್ರಶ್ನೆ ಎದ್ದಿರುವಂತದ್ದು ನಿಮ್ಮ ರಿಯಾಕ್ಷನ್ ಕಾಂಗ್ರೆಸ್ಗೆ ಇದನ್ನ ಹೇಳೋದು ಬಿಟ್ರೆ ಬೇರೆ ವಸ್ತುನೇ ಇಲ್ಲ ಅವ್ರ ಹತ್ರ ಯಾಕಂದ್ರೆ ಅವ್ರು ಇದನ್ನೇ ಹೇಳ್ಬೇಕು ಬೇರೆ ಏನ್ ಹೇಳಲಿಕ್ಕೆ ಸಾಧ್ಯ ಕಾಂಗ್ರೆಸ್ ಪಕ್ಷ ಆಗ್ಲಿ ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರಾಗ್ಲಿ ಈ ಕಾನೂನಿಗೆ ಅತೀತವಾದಂತವ್ರು ಏನಲ್ಲ ಎಲ್ರು ಈ ದೇಶದ ಕಾನೂನನ್ನ ಗೌರವಿಸಬೇಕಾಗ್ತದೆ ಯಾವ ರೀತಿ ತನಿಖೆಯನ್ನ ಎದುರಿಸಬೇಕು ಆ ರೀತಿ ತನಿಖೆಯನ್ನ ಎದುರಿಸಬೇಕಾಗ್ತದೆ ಉತ್ತರ ಕೊಡಬೇಕಾಗ್ತದೆ ಇಡಿ ಒಂದು ಸ್ವತಂತ್ರ ಸಂಸ್ಥೆ ಅದು ಕೇಂದ್ರ ಸರ್ಕಾರದ ಅಧೀನಕ್ಕೆ ಒಳಪಟ್ಟಿರುವಂತದ್ದಲ್ಲ ಅದು ಸ್ವತಂತ್ರವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಿದೆ ಅದರೊಳಗಡೆ ನಾವು ಯಾರು ಹಸ್ತಕ್ಷೇಪ ಮಾಡುವಂತದ್ದಿಲ್ಲ ಹೀಗಾಗಿ ಈ ಪ್ರತಿದಿನ ನಾವು ಹಲವಾರು ದಿನಗಳಿಂದ ನೋಡ್ತಾ ಇದೀವಿ ಪ್ರತಿದಿನ ಈ ಇಡಿ ತನಿಖೆ ಆದ ನಂತರ ಕಾಂಗ್ರೆಸ್ಸಿಗರು ಬೀದಿ ಮೇಲೆ ಬರ್ತಾ ಇದಾರೆ ಯಾಕೆ ಬರ್ತಾ ಇದಾರೆ ಅವ್ರಿಗೇನ್ ಭಯ ಅವ್ರಿಗೆ ಭಯನೇ ಇಲ್ಲ ಅಂತಂದ್ರೆ ಅದರದೇ ಆದಂತ ತನಿಖೆ ನಡೀತದ ತನಿಖೆಯಲ್ಲಿ ಉತ್ತರ ಕೊಡ್ಬೇಕಾಗ್ತದೆ ಕೇವಲ ನೀವು ರಸ್ತೆಗೆ ಬಂದು ಜನರನ್ನ ದಿಶಾಗುಲ್ ಮಾಡಿ ನಮ್ಮ ಮೇಲೆ ಸೇಡಿನ ರಾಜಕಾರಣ ಆಗ್ತಾ ಇದೆ ಅನ್ನುವಂತ ಒಂದು ಅನುಕಂಪ ಒಂದು ಗಿಟ್ಟಿಸ್ಕೊಳ್ಲಿಕ್ಕೆ ನೀವೇನು ಪ್ರಯತ್ನ ಮಾಡ್ತಾ ಇದಿರಲ್ಲ ಜನ ಯಾರು ಇವತ್ತು ಮೂರ್ಖರಿಲ್ಲ ಜನರಿಗೆ ಎಲ್ಲ ಗೊತ್ತಿದೆ ಸತ್ಯ ಅದು ನಿಮ್ಮ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಎಲ್ಲದರ ಮುಖಾಂತರ ದೇಶದಲ್ಲಿ ಏನೇ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಗೊತ್ತಾಗ್ತದೆ ಹೀಗಾಗಿ ಮೊದಲಿನ ಪುರಾತನ ಕಾಲದಲ್ಲಿ ಯಾರೂ ಇಲ್ಲ ಹೀಗಾಗಿ ಕಾಂಗ್ರೆಸ್ ನೇರವಾಗಿ ತನಿಖೆಯನ್ನು ಎದುರಿಸಬೇಕು ಅದರಿಂದ ಮುಕ್ತವಾಗಿ ಹೊರಬರಬೇಕಾಗ್ತದೆ ಅಂದ್ರೆ ಅವ್ರ ಜವಾಬ್ದಾರಿ ಅದ ಈ ರೀತಿ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಾ ಕಾಲಹರಣ ಮಾಡುವಂತದ್ದು ಒಳ್ಳೇದಲ್ಲ ಅಂತ ನನಗೆ ಸರ್ ಇದೀಗ ಮುಚ್ಚಿದ ಕೇಸ್ ಅನ್ನ ಓಪನ್ ಮಾಡಿ ಇವಾಗ ಈ ಮೂಲಕ ಬ್ಲೇಮ್ ಗೇಮ್ ರಾಜಕಾರಣ ನಡೀತಾ ಇದೆಯಾ ಇದಕ್ಕೆ ನೀವೇ ಆಸ್ಪದ ಕೊಟ್ಟಂತಾಗ್ಲಿಲ್ವಾ ಇಲ್ಲ 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 ನೋಡ್ರಿ ಯಾವ್ಯಾವ ಸಂದರ್ಭ ತನಿಖೆ ಮಾಡ್ಬೇಕು ತನಿಖೆ ಮಾಡೇ ಮಾಡ್ತಾರೆ ಯಾಕಂದ್ರೆ ಅದನ್ನ ಮುಚ್ಚಿರುವಂತದ್ದು ಅದನ್ನ ಪೆಂಡಿಂಗ್ ಇಟ್ಟಿದ್ರು ಪೆಂಡಿಂಗ್ ಯಾಕೆ ಇಡ್ತಾರೆ ಒಂದ್ಸಲ ಕೇಸ್ ಓಪನ್ ಆದ ನಂತರ ಪೆಂಡಿಂಗ್ ಇಡುವಂತ ಅಗತ್ಯ ಏನ್ ಬರ್ತದೆ ಅದ್ರ ತನಿಖೆ ಮಾಡ್ಲೇಬೇಕಾಗ್ತದೆ ಅದರದೇ ಆದಂತ ಒಂದು ಸಿಸ್ಟಮ್ ಮುಖಾಂತರ ಅದು ಹೋಗ್ತದೆ ಹೀಗಾಗಿ ಇದ್ರೊಳಗಡೆ ಮುಚ್ಚಿದ್ರು ಇದನ್ನ ನಾವು ಬಂದ ನಂತರ ಹೊರಗೆ ಹಾಕಿದೀವಿ ಅನ್ನುವಂತದ್ದಲ್ಲ ನಿಶ್ಚಿತವಾಗಿಯೂ ಇಡೀ ತನ್ನದೇ ಆದಂತ ಕಾರ್ಯಚಟುವಟಿಕೆಯನ್ನು ಮಾಡ್ತದೆ ಇವರು ಕಾಂಗ್ರೆಸ್ಸಿಗರು ಶಾಂತವಾಗಿ ತನಿಖೆಯನ್ನು ಎದುರಿಸಬೇಕು ಅಲ್ಲಿ ನಿರ್ಪರಾಧಿನೋ ಅಥವಾ ಅವ್ರದ್ದು ಏನೋ ತೊಂದರೆ ಇಲ್ಲ ಅಂತೇಳಿ ಹೊರಗೆ ಬರ್ಬೇಕಾಗ್ತದೆ ಈ ರೀತಿ ಇನ್ನೊಬ್ಬರ ಮೇಲೆ ಬೆಟ್ ಮಾಡಿ ತೋರಿಸಿ ನಾವು ಸತ್ಯ ಅರಿಸಿದಂತಿದ್ದೀವಿ ನಮ್ಮನ್ನ ಸುಮ್ಸುಮ್ನೆ ಇದರಲ್ಲಿ ಸಿಗಿಸ್ತಾ ಇದೆ ಅನ್ನುವಂತದ್ದು ಬಹಳ ಸತ್ಯಕ್ಕೆ ದೂರವಾದಂತ ಸಂಗತಿ ಅಂತ ನನಗೆ ಓಕೆ ಸರ್ ಮತ್ತೆ ನಿಮ್ಮನ್ನ ಮಾತಾಡ್ತೀನಿ ನಾಗರಾಜ್ ಸರ್ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮುಚ್ಚಿರುವಂತಹ ಕೇಸನ್ನ ರೀಓಪನ್ ಮಾಡಿ ಈ ರೀತಿಯಾಗಿ ಮಾಡ್ತಾ ಇರೋದು ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ
ನಾನು ಫಸ್ಟ್ ನಿಮ್ಮ ನಿಮ್ಮ ಪ್ರಶ್ನೆಗೆ ಬರಕ್ಕೆ ಮುಂಚೆ ಇರಣ ಕಡೆಯವರಿಗೆ ಹೇಳ್ತೀನಿ, ತನಿಖಾ ಸಂಸ್ಥೆಗಳು ಸ್ವತಂತ್ರ ಕೆಲಸ ಮಾಡುತ್ತದೆ, ಅದು ಸರ್ಕಾರದ ಅಂಡರ್ ಬರತಕ್ಕದ್ದು, ಮೂರ್ಖತನದ ಪರಮಾವಧಿ. ಈ ತನಿಖಾ ಸಂಸ್ಥೆಗಳಲ್ಲೂ ಸರ್ಕಾರದಲ್ಲಿ ಅದು ಆಟೋನಮಸ್ ಬಾಡಿ ಆದರೂ ಕೂಡ ಎಲ್ಲವೂ ಕೂಡ ಪ್ರಧಾನಮಂತ್ರಿಗಳ ಕಂಟ್ರೋಲ್ ಗೆ ಬರ್ತವೆ, ಹೋಮ್ ಮಿನಿಸ್ಟರ್ ಕಂಟ್ರೋಲ್ ಗೆ ಬರ್ತದೆ. ಯಾಕೆಂದ್ರೆ ನೀವು ಇಡಿ ಡೈರೆಕ್ಟರ್ ನ ಅಪಾಯಿಂಟ್ ಮಾಡೋದು ಸರ್ಕಾರನೇ, ನೀವು ಸಿಬಿಐ ಡೈರೆಕ್ಟರ್ ನ ಅಪಾಯಿಂಟ್ ಮಾಡೋದು ಸರ್ಕಾರವೇ. ಈ ತರ ರಾಜ್ಯಸಭೆ ಮೆಂಬರ್ ಮಾಹಿತಿ ಕೊರತೆ ಇದ್ರೆ ನಾನು ಅಯ್ಯೋ ಅನ್ನುತ್ತೆ. ನಾನು ಮಾತಾಡಲಿಲ್ಲ, ನಾನು ಮಾತಾಡ್ತೀನಿ, ಆಮೇಲೆ ಮಾತಾಡ್ತೀನಿ. ನೀವು ಮೈಯೆಲ್ಲ ಪಡ್ಕೋಬಿಡಿ, ಮಾಹಿತಿ ಇಲ್ಲದೆ ಡೋಂಟ್ ಇಂಟರ್ಫಿಯರ್ ಪ್ಲೀಸ್. ನಾನು ಮಾತಾಡ ಮಾತಾಡಿ. ಇಡಿ ಅಂತಕ್ಕಂಥದ್ದು, ಸಿಬಿಐ ಅಂತ, ಐಟಿ ಅಂತಕ್ಕಂಥದ್ದು ಸ್ವತಂತ್ರ ಸಂಸ್ಥೆಗಳ ಕೆಲಸ ಮಾಡ್ಬೇಕಂತ ಆಗ್ರಹ ನಮ್ದು. ಅದು ಸ್ವತಂತ್ರ ಮಾಡಿದ್ರೆ ಒಂದ್ನಿಮಿಷ ಮುಗಿಸ್ತೀನಿ, ಮಾನ್ಯ ಸಂಸದರೆ ನಿಮ್ಗೆ ಗೌರವ ಇದೆಯಾ? ದಯವಿಟ್ಟು ಕೇಳಿ, ನಾನು ಮಾತಾಡಿ. ಸರ್ ಇವಾಗ ನೀವು ಹೇಳ್ತಾ ಇದೀರಲ್ಲ ಸ್ವತಂತ್ರ ಸ್ವತಂತ್ರ ಅಂತ, ಈ ಸ್ವತಂತ್ರ ಅನ್ನೋದು ಯಾರನ್ನು ಕೂಡ ತನಿಖೆ ಮಾಡಬಾರದು ಅನ್ನೋ ಅರ್ಥನ ಇದು? ಒಂದ್ ನಿಮಿಷ ಮೇಡಮ್, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಯುಪಿಎ ಗವರ್ಮೆಂಟ್ ಅಧಿಕಾರದಲ್ಲಿ ಇರಬೇಕಾದ್ರೆ ಸಿಬಿಐಗೆ ಏನ್ ಹೆಸರು ಕೊಟ್ಟಿದ್ರು? ಇದೇ ಕರಾಡಿಯವರ್ ಪಾರ್ಟಿ, ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಯಾಕೆ ಹೇಳಿದ್ರು? ಅವತ್ತು ಏನಿತ್ತು ಅವ್ರ ತಲೆಯಲ್ಲಿ? ಮಂಕು ಬುದ್ಧಿ ಇತ್ತಾ? ಅವಾಗ ನಮ್ನ ಬ್ಲೇಮ್ ಮಾಡ್ಲಿಲ್ವಾ? ಇವತ್ತು ನಾವು ಬ್ಲೇಮ್ ಮಾಡಿದ್ರೆ ಮೈಯೆಲ್ಲ ಪರಿಸ್ಕೊಳ್ತಾರಲ್ರಿ. ಹಾಗಾಗಿ ಎಲ್ಲರಿಗೂ ಒಂದ್ ಸರ್ಕಲ್ ಟೈಮ್ ಬರ್ತದೆ. ಸರ್ ನೀವೀಗ ರೀಕಾಲ್ ಮಾಡ್ತಿರೋ ಪ್ರಕಾರ ಕಾಂಗ್ರೆಸ್ ಕೂಡ ಅದೇ ಮಾಡ್ತಿತ್ತ? ಇಲ್ಲ, ನಾ ಮಾಡಿಲ್ಲ, ಅವ್ರು ಬ್ಲೇಮ್ ಮಾಡಿಲ್ಲ. ಹೇಳೋ ಪ್ರಕಾರ ಅದೇ ಅನ್ನಿಸ್ತಾ ಇದೆ. ಯಾರೇ ತಪ್ಪು ಮಾಡಿದ್ರು ಕೂಡ ನಾನು ಹೇಳ್ತಾ ಇದ್ರೆ ಅವ್ರಿಗೆ ಜ್ಞಾಪಿಸ್ತಾ ಇದ್ದೀನಿ. ಆಗ್ಲೂ ಕೂಡ ಎನ್ಕ್ವೈರಿ ಅನ್ನ ಮಾಡಿದ್ರು, ಒಂದು ಆಗ್ಲೂ ಕೂಡ ಇದೇ ರೀತಿ ಕಾಂಗ್ರೆಸ್. ಸರಿ, ಮಗ ಏನ್ ಅನ್ಸುತ್ತೆ ಗೊತ್ತಾ? ಯಾರೇ ತಪ್ಪು ಮಾಡಿದ್ರು ಕೂಡ ಈಗ ತನಿಖಾ ಅಧಿಕಾರಿಗಳು ತನಿಖೆಯನ್ನ ಮಾಡ್ಬೇಕಾಗುತ್ತೆ. ಬಟ್ ನೀವೆಲ್ಲ ಒತ್ತಡ ಹಾಕ್ತಿದ್ದೀರಾ ಅಂತ ಅನ್ಸುತ್ತೆ. ಸರಿ, ಕೇಳಿಸ್ತಿದ್ಯಾ ನಾನ್ ಹೇಳ್ತಿರೋದು? ಇವಾಗ ನೀವ್ ಹೇಳೋ ಪ್ರಕಾರ ತಗೊಂಡ್ರೆ ಯಾರು ಕೂಡ ತನಿಖೆನೆ ಮಾಡಬಾರದು ಅನ್ನೋದು ನಿಮ್ ಪ್ರಕಾರ. ಇವಾಗ ಮೋದಿ ಅವರು ಕೂಡ ತನಿಖೆಯನ್ನ ಎದುರಿಸಿದ್ದಾರೆ, ಅದ್ರಿಂದ ಹೊರ ಬಂದಿದ್ದಾರೆ. ತನಿಖೆ ಮಾಡೋದಕ್ಕೆ ಬಿಡಬೇಕಲ್ವಾ ತನಿಖಾ ಅಧಿಕಾರಿಗಳಿಗೆ? ತಾಳ್ಮೆ ಕಳ್ಕೊಂಡಿದ್ದಾರೆ ವಿರೋಧ ಪಕ್ಷ. ನಾವೇನ್ ತಾಳ್ಮೆ ಮಾತು ಸರಿಯಾಗಿ ಬರ್ಬೇಕು ನಿಮ್ ಮಾತು. ನಿಮ್ಗೆ ಗೌರವ ಇದೆ ಅಂತ ಹೇಳ್ತೀರಿ, ಗೌರವ ನೀವು ಕೊಟ್ರೆ ಗೌರವ ಸ್ವತಂತ್ರ ಸರಿಯಾಗಿ ಮಾತಾಡ್ರಿ ಮೊದಲು, ಆಮೇಲೆ ಕೇಳಿಸ್ಕೊಡಿ ಸರ್. ಇಲ್ಲಿ ಇವಾಗ ಪ್ರತಿ ಒಂದು ಪಕ್ಷ, ಯಾವುದೇ ಒಂದು ಪಕ್ಷ ಆಗಿರ್ಲಿ, ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಗ್ಬೇಕು ಅಂತಂದ್ರೆ ತನಿಖೆ ಮಾಡ್ಬೇಕು. ತನಿಖೆ ಮಾಡ್ಬೇಕು ಅಂತ ಅಂದ್ರೆ ಅಧಿಕಾರಿಗಳಿಗೆ ಸ್ವಾತಂತ್ರ್ಯವನ್ನ ಕೊಡ್ಬೇಕು. ನೀವು ಪ್ರತಿ ಸಲ ಇವಾಗ ಈ ತನಿಖಾಧಿಕಾರಿಗಳು ಹೋದಂತಹ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡೋದು, ಇಡಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದು, ಇಲ್ಲ ಕಾಂಗ್ರೆಸ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದು, ಎಲ್ಲೋ ಒಂದ್ ಕಡೆ ತನಿಖೆ ಮಾಡೋದಕ್ಕೆ ಒತ್ತಡ ಹಾಕ್ತಿದೀರಾ ಅಂತ ಅನಿಸ್ತಿಲ್ವಾ? ಮಾತಾಡ್ಬೋದಾ? ನಾನು ಮಾತಾಡೋದು ದಯವಿಟ್ಟು ಇಂಟರ್ವ್ಯೂ ಹೇಳಿ ಸರ್. ನಾವು 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 ಹೋರಾಟ ಮಾಡ್ತಾ ಇರ್ತಕ್ಕಂಥ ತನಿಖಾ ಅಧಿಕಾರಿಗಳ ಮೇಲಲ್ಲ, ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥ ಪೊಲಿಟಿಕಲ್ ಹಸ್ತಕ್ಷೇಪದ ವಿರುದ್ಧ. ಅರ್ಥ ಮಾಡ್ಕೊಳ್ಳಿ, ನಾವು ಹೇಳ್ತಾ ಇದ್ವಿ ಯಾರೇ ಆಗ್ಲಿ ಕಾನೂನಿನಿಂದ ದೊಡ್ಡವರಿಲ್ಲ, ಇದು ಸ್ಪಷ್ಟವಾಗಿ ಹೇಳಿದ್ದೇವೆ. ಈಗ ಬಿಜೆಪಿ ಮೇಲೆ ಬಂದಂತ ಅಲಿಗೇಷನ್ ಗಳ ಬಗ್ಗೆ ಇವರು ಮೌನ ತಾಳಿರೋದ್ರಿಂದ ನಮಗೆ ಅನುಮಾನ ಏನಂತಂದ್ರೆ, ಅವ್ರನ್ನೆಲ್ಲ ಕೂಡ ಅವ್ರು ಮಾಡಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಮರೆಮಾಚಿ ದೇಶವನ್ನ ದಿಕ್ತಪ್ಪಿಸ ಕೆಲಸ ಮಾಡ್ತಕ್ಕಂಥದ್ದು ವಿರೋಧ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳೇ ಇರಬಾರ್ದು ಅನ್ನೋ ರೀತಿಯಲ್ಲಿ ಸರ್ವಾಧಿಕಾರ ಧೋರಣೆಯನ್ನ ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ನಾನು ವಿತ್ ಡ್ಯೂ ರೆಸ್ಪೆಕ್ಟ್ ದ ಇಡಿ ಆಫೀಸರ್, ಡ್ಯೂ ರೆಸ್ಪೆಕ್ಟ್ ದ ಐಟಿ, ಡ್ಯೂ ರೆಸ್ಪೆಕ್ಟ್ ಸಿಬಿಐ ಆಫೀಸರ್, ಐ ಸಲ್ಯೂಟ್ ದೇಮ್. ದೇ ಶುಡ್ ಬಿ ಗಿವನ್ ಎ ಫ್ರೀ ಹ್ಯಾಂಡ್ ವರ್ಕ್ ವಿಚ್ ಇಸ್ ನಾಟ್ ಹ್ಯಾಪನಿಂಗ್ ಇನ್ ಬಿಜೆಪಿ. ಹಾಗಿದ್ರೆ ಯಾರ ಹಸ್ತಕ್ಷೇಪ ಮಾಡ್ತಿದ್ದಾರೆ, ಯಾರ ಅಡ್ಡಗಾಲು ಹಾಕ್ತಾ ಇದ್ದಾರೆ ಅನ್ನೋದು ನಿಮ್ಮ ಮಾತಿನ ಅರ್ಥ? ನಾಗರಾಜ್, ಬಿಜೆಪಿ ಆಡಳಿತ ಪಕ್ಷ, ಸರ್ವಾಧಿಕಾರಿ ಸರ್ವಾಧಿಕಾರಿ ಅಂತ ಹೇಳ್ತಾ ಇದಿರಲ್ಲ, ಆಡಳಿತ ಪಕ್ಷ ದೇಶ, ಭಾರತ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆ. ಹಾಗಾಗಿ ಹಾಗಾಗಿ ಹೇಳ್ತಾ ಇದ್ದೀನಿ, ಟಿವಿ ವರ್ಗೂ ಕೂಡ ಹೇಳ್ತಾ ಇದ್ದೀನಿ, ನಾವು ತನಿಖಾಧಿಕಾರಿಗಳ ವಿರುದ್ಧ ಇಲ್ಲ. ಅವರು ತನಿಖೆ ಮಾಡ್ತಕ್ಕಂಥ ವಿಚಾರದಲ್ಲಿ ಸ್ವತಂತ್ರವಾಗಿ ಕಾನೂನುಬದ್ಧವಾಗಿ ಮಾಡತಕ್ಕಂಥ ವಿಚಾರಗಳು ಇರಬೇಕು. ಸುಬ್ರಹ್ಮಣ್ಯ ಸ್ವಾಮಿ ಅವರು, ಸುಬ್ರಹ್ಮಣ್ಯ ಸ್ವಾಮಿ ಅವರು ಎಲೆಕ್ಷನ್ ಕಮಿಷನ್ಗೆ 2012ರಲ್ಲಿ, ಒಂದ್ ನಿಮಿಷ ಕೇಳ್ಕೊಳ್ರಿ ಸಂಸದರೆ, ನೀವು ತಾಳ್ಮೆನೆ ಇಲ್ಲ ಅಂದ್ರೆ ನೀವ್ ಎಂತ ಸಂಸದ್ರಿ, ಒಂದ್ 5 ನಿಮಿಷ ಕೇಳ್ಕೊಳ್ಳಿ ಆಮೇಲೆ ಮಾತಾಡಿ, ದಯವಿಟ್ಟು ತಿಳ್ಕೊಳ್ಳಿ. ಹಾವ್ ಸಮ್ ಡಿಸಿಪ್ಲಿನ್. ನಾನು ಹೇಳ್ತಾ ಇದ್ದೀನಿ ಕೇಳಿ, ನನ್ನ ಕ್ವೆಶ್ಚನ್ ಇದೆ ನಿಮ್ಗೆ ಸರಿಗಾ? ಇವಾಗ ಈ ರೀತಿಯಾಗಿ ತನಿಖೆ ಮಾಡ್ತಿದಾರಲ್ಲ, ಈ ರೀತಿಯಾಗಿ ತನಿಖೆ ಮಾಡಿ ಇದ್ರಲ್ಲಿ ಟಾರ್ಗೆಟ್ ಆಗ್ತಾ ಇರೋದೇ ಕಾಂಗ್ರೆಸ್ ನ ಪ್ರಮುಖ ನಾಯಕರು ಅಲ್ವಾ? ಇದರಿಂದ ಏನಾದ್ರೂ ಕಾಂಗ್ರೆಸ್ ಗೆ ಸಿಂಪತಿ ಸಿಗುತ್ತಾ ಅನ್ನುವಂಥದ್ದು ನೀವೇನಾದ್ರೂ ಬಿಜೆಪಿ ಅವರು ಅಂತಿದಾರಾ ಅನ್ನೋದು ಮಾತು.
ಏನ್ ಹೇಳ್ತೀರಾ? ಅಲ್ಲ ಈಗ ಈಗ ನೋಡಿ ಮೇಡಮ್, ಇದೇನಿದೆ, ಯಾರು ತಪ್ಪಾಡಿದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಯಾರು ಹೋಗ್ತಿದ್ದಾರೆ ಅವ್ರು ನೀರು ಕುಡಿಲೇಬೇಕು ತನಿಖೆಯಿಂದ. ಅದು ಕೇವಲ ಕಾಂಗ್ರೆಸ್ ಪಾರ್ಟಿ ಅಥವಾ ಮತ್ತೊಂದು ಪಾರ್ಟಿ ಅನ್ನುವಂತದ್ದಲ್ಲ. ಇವತ್ತು ನಾಗರಾಜ್ ಅವರಿಗೆ ಇದೆಲ್ಲ ಘಟನೆಗಳು ಆಗಿರೋದ್ರಿಂದ ಬಹಳಷ್ಟು ಭ್ರಮ ನಿರಸನ ಆಗಿದೆ ಅವರಿಗೆ. ಪಕ್ಷಕ್ಕೆ ಇನ್ನೇನು ರಾಷ್ಟ್ರೀಯ ಮಟ್ಟದಲ್ಲಿ ಆ ತರದ ಒಂದು ಲೀಡರ್ಶಿಪ್ ಈ ತರ ಆಯ್ತಲ್ಲ, ಹಿಂಗಾಗಿ ಅವರಿಗೆ ಬಹಳಷ್ಟು ತೊಂದರೆ ಆಗಿ ಗಡಬಡಿ ಆಗಿ ಮಾತಾಡ್ತಾ ಇದ್ದಾರೆ. ಬ್ರದರ್ ಬ್ರದರ್ ಯು ಆರ್ ಮೈ ಬ್ರದರ್. ನೀವೇನ್ ಹೇಳ್ತೀರಾ? ಹಾ ಸರ್ ಮೇಡಮ್, ನಾನು ನೋಡಿ ಅವ್ರ ಮಾತನ್ನ ಕೇಳಿದೆ ನಾನು. ನಮ್ಗೆ ಯಾವ ಭ್ರಮಣ ಹೆಸರು ಆಗಿಲ್ಲ. ವಾಸ್ತವ ಅಂಶ ಹೇಳಿ, ಮುಖ್ಯ ವಕ್ತಾರ ನಾನು ಹೇಳ್ತಾ ಇದ್ದೀನಿ. ಸ್ವತಂತ್ರ ಸಂಸ್ಥೆಗಳನ್ನ ಸ್ವತಂತ್ರ ಕೆಲಸ ಮಾಡ್ಲಿಕ್ಕೆ ಬಿಡಿ ಅಂತಕ್ಕಂತ ಆಗ್ರಹವನ್ನು ಮಾಡಿಕೊಂಡು ಹೋರಾಟ ಮಾಡ್ತಾ ಇದ್ದೇವೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದೇ, ಅವ್ರು ಹೇಳಿದ್ರಲ್ಲ ಯಾವ ಪಕ್ಷ ಆದ್ರೂ ಚಿಂತೆ ಇಲ್ಲ ಅಂತ ಹೇಳಿದ್ರಲ್ಲ, ಅವರ ಪಕ್ಷದ ಮೇಲೆ ವಿಶ್ವನಾಥ್ ಅವರು ಯಡಿಯೂರಪ್ಪನ ಮಗನ ಮೇಲೆ 20,000 ಕೋಟಿ ರೂಪಾಯಿಗಳ ಹಗರಣವನ್ನು ಹೇಳ್ತಾರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ. ನಿಮಗೆ ನಿಮ್ಮ ಚಾನೆಲ್ ಅಲ್ಲಿ ಟೆಲಿಕಾಸ್ಟ್ ಆಯ್ತಾ ಇಲ್ಲ ಮೇಡಮ್? ಹೌದು ಆಯ್ತಾ ಇಲ್ವಾ? ಸತ್ಯ ಹೇಳಿ. ಅವ್ರ ಯಾಕೆ ತನಿಖೆ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇರೋದು ನಾನು ನಿಮ್ಗೆ. ಹೇಳಿರೋದು ನಾನು ಹೇಳಿಲ್ಲ, ವಿಶ್ವನಾಥ್ ಅವ್ರು ಹೇಳಿದಂತ ಮಾತಿಗೆ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಮ ಚಾನೆಲ್ ಟಿವಿಯಲ್ಲಿ ಬಂದು ನಾನೇ ಬಗ್ಗೆ ಡಿಬೇಟ್ ಮಾಡಿದ್ದೀನಿ, ವಿಜೇಂದ್ರ ಮೇಲೆ ಯಾಕೆ ಆಗ್ಲಿಲ್ಲ ಅನ್ನೋ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಈ ತರ ಕಣ್ಣಿಗೆ ಸುಳ್ಳ ಕಣ್ಣಿಗೆ ಬೆಣ್ಣ ಹಾಕೋದು ಸರಿ ಇಲ್ಲ. ಕಡಾಡಿ ಸರ್ ಏನ್ ಹೇಳ್ತೀರಾ? ಇವಾಗ ನಿಮ್ಮಲ್ಲಿ ತಪ್ಪಾದ್ರೆ ಕೂಡ ಯಾರು ತನಿಖೆ ಮಾಡೋದಿಲ್ಲ ಅನ್ನೋದು ಅವ್ರ ಆರೋಪ. ಹೇಳಿ, ರಾಜಕಾರಣದಾಗ ಇರ್ತಕ್ಕಂತ ವ್ಯಕ್ತಿಗಳ ಮೇಲೆ ಹಿಟ್ ಅಂಡ್ ರನ್ ಕೇಸ್ಗಳು ಇದ್ದೇ ಇರ್ತವೆ. ಅದೊಂದು ತಾರ್ಕಿಕ ಅಂತ್ಯ ಕಾಣಬೇಕಂದ್ರೆ ನಾಗರಾಜ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ರಿ, ಬೆನ್ ಹತ್ರಿ, ಅದು ತನಿಖೆ ಆಗಿ ಆಗ್ತದೆ. ಯಾಕೆ ಮೇಡಮ್ ನಾನು ಮಾತಾಡ್ಬೋದಾ? ಹೇಳಿ ಸರ್. ನೋಡಿ ಮೇಡಮ್, ಅವ್ರನ್ನ ಪೀಸ್ಫುಲ್ ಕೇಳ್ಕೊಳ್ಳಿ, ಕೇಳಿ ಮಾಹಿತಿ ತಿಳ್ಕೊಳ್ಳಿ, ಕೇಳಿ. 2012 ಈ ಕಂಪ್ಲೇಂಟ್ ಇರತಕ್ಕಂತ ಸುಬ್ರಹ್ಮಣ್ಯ ಸ್ವಾಮಿ ಅವರು ಕೋರ್ಟ್ ಅಲ್ಲಿ ಕೇಸು ಕಂಪ್ಲೇಂಟ್ ಕೊಟ್ಟ ನಂತರ ಎಲೆಕ್ಷನ್ ಕಮಿಷನ್ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಏನಂತ ಕೊಡ್ತಾರೆ, ಒಂದು ಪೊಲಿಟಿಕಲ್ ಪಾರ್ಟಿ ಇನ್ನೊಬ್ಬರಿಗೆ ಸಾಲ ಕೊಡ್ತಕ್ಕಂಥದ್ದು ಕಾನೂನು ಬಾಹಿರ ಅಂತ ಲೆಟರ್ ಕೊಡ್ತಾರೆ. ಆ ಲೆಟರ್ಗೆ ಎಲೆಕ್ಷನ್ ಕಮಿಷನ್ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ ಕಮ್ ಜಂಡರ್ ಎಲೆಕ್ಷನ್ ಕಮಿಷನ್ ಇರೋದ್ರಿಂದ ಅವ್ರು ಹೇಳ್ತಾರೆ ಸುಬ್ರಹ್ಮಣ್ಯಗೆ ಉತ್ತರ ಕೊಡ್ತಾರೆ. ಯಾವುದೇ ಕಾರಣ ಕೂಡ ಸಾಲ ಕೊಡಬಾರ್ದಂತ ಯಾವ್ದಿಲ್ಲ, ಅದರಲ್ಲಿ ಪ್ರಾಫಿಟ್ ಪ್ರಶ್ನೆ ಇಲ್ಲ, ಅವ್ರು ಬಿಸ್ನೆಸ್ ಮಾಡಿಲ್ಲ, ಹಾಗಾಗಿ ಅದ್ರಲ್ಲಿ ಏನು ಹುರುಳಿಲ್ಲ ಅಂತೇಳಿ ಎಲೆಕ್ಷನ್ ಕಮಿಷನ್ 2012 ಅಧಿಕಾರಕ್ಕೆ ಅವನು ಉತ್ತರವನ್ನು ಕೊಟ್ಟಿರ್ತಾರೆ. ಅದ್ ತಗೊಂಡು ಸುಬ್ರಹ್ಮಣ್ಯ ಸ್ವಾಮಿ ಅವರು ಸೈಲೆಂಟ್ ಆಗಿರ್ತಾರೆ. ಅದಾದ ನಂತರ ಈಗ 8 ವರ್ಷಗಳಲ್ಲಿ ಇವ್ರು ಏನೇನೋ ಹುಡುಕಿ ಮಾಡಿ ಒಂದು ಕೇಸ್ ನ ಮಾಡ್ಲೇಬೇಕು ಅಂತೇಳಿ ಮಾಡ್ತಕ್ಕಂಥದ್ದು ಇಲ್ಲ ಅಂತಂದ್ರೆ ಅವ್ರು ವಿಂಡಿಕ್ಟಿವ್ ಪಾಲಿಟಿಕ್ಸ್ ಯಾಕೆ ಹೇಳ್ತೀವಿ ಅಂತಂದ್ರೆ, ನಾವು ಅಧಿಕಾರದಲ್ಲಿದ್ದಾಗ ಆಗಿರೋ ಕೇಸ್ಗಳು ಅವ್ರು ಸಹಿಸಿಕೊಳ್ಳಕ್ಕಾಗ್ಲಿಲ್ಲ, ಅಮಿತ್ ಶಾ ಅವರ ಮೇಲೆ ಇನ್ನೊಬ್ಬರ ಮೇಲೆ ಆಗಿರೋ ಕೇಸ್ಗಳಿಗೆ ಈಗ ಅವರು ದ್ವೇಷದ ರಾಜಕಾರಣ ಮಾಡ್ತಾರೆ ಅಂತ ಯಾಕೆ ಅನ್ಕೋಬಾರ್ದು ಹೇಳಿ ನೀವೇ. ಇಲ್ಲ, ಒಂದು ಸುಬ್ರಹ್ಮಣ್ಯ ಸ್ವಾಮಿ ಯಾರೋ ಹಾದಿಲಿ ಹೋಗ್ತಕ್ಕಂತ ಅಭ್ಯಪಾರಿ ಅಲ್ಲ, ಮೊದಲು ಅದನ್ನ ಅರ್ಥ ಮಾಡಿ. ನಿಮ್ ಬಗ್ಗೆ ಏನೇನ್ ಮಾತಾಡಿದ್ರೆ ಗೊತ್ತಾ? ಸುಬ್ರಹ್ಮಣ್ಯ ಸ್ವಾಮಿ ಅವ್ರು ಮಾತಾಡಿದ್ರೆ ದೇಶದ ಆರ್ಥಿಕ ಸ್ಥಿತಿಯನ್ನ ದಿವಾಳಿತನ ತಂದಿರೋದು ನೀವು ಅಂತೇಳಿ ನಿಮ್ಮ ನಿಮ್ಮ MP ಹೇಳಿದ್ದಾರೆ, ಒಪ್ಕೊಳ್ತೀರ? ಹಾಗಾದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅದನ್ನ ಮಾತಾಡ್ರಿ, ವಿಷಯಾಂತರ ಮಾಡ್ಬೇಡಿ. ಎಲ್ಲ ವಿಚಾರ ಸುಬ್ರಹ್ಮಣ್ಯ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ನಾಗರಾಜ್ ಅವ್ರು ನೀವು ಕೇಳ್ಕೋಬೇಕಲ್ಲ, ನೀವು ಕೇಳ್ಕೋಬೇಕು ಅಂತಲ್ಲ. ನೀವು ಸುಬ್ರಹ್ಮಣ್ಯ ಸ್ವಾಮಿ ಸುಪ್ರೀಂ ಕೋರ್ಟಿನ ವಕೀಲರು ಸರ್, ಇವಾಗ ಸುಬ್ರಹ್ಮಣ್ಯ ಅವ್ರು ಕೊಟ್ಟಿರುವಂತಹ ಹೇಳಿಕೆಗಳನ್ನ ನಿಮಗ್ ಹೆಂಗ್ ಬೇಕೋ ಹಂಗೆ ತಿರುಚಿಕೊಂಡು ಹೇಳ್ತಾ ಇದ್ರೆ ಇದು ಎಷ್ಟು ಸರಿ? ಇಲ್ಲಿ ಕಾಂಗ್ರೆಸ್ ಗೆ ತಾನೇ ಹೊಡ್ತಾ ಬೀಳ್ತಾ ಇರೋದು ಮತ್ತೆ ಕಷ್ಟ ನಮ್ಗೆ. ಓಕೆ, ಧನ್ಯವಾದಗಳು ಸರ್ ಇಬ್ರಿಗೂ ಕೂಡ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.